ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಇದಕ್ಕೆ ಈರುಳ್ಳಿ ಮತ್ತು ಬೇಳೆ ಟೊಮ್ಯಾಟೊ ಇಲ್ಲದೆ ದಿಢೀರಾಗಿ ಒಂದು ರುಚಿಯಾದ ಸಾಂಬಾರು ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಸಾಂಬಾರು ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪ್ಯಾನಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಸೊ ಆಯಿಲ್ ಹಾಕಿದ ನಂತರ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ ಸಾಸಿವೆ ಮೆಂತೆ ಹಾಗೆ ಶುಂಠಿ ಒಂದು ಹಸಿರು ಮೆಣಸಿನಕಾಯಿ ಲವಂಗ ಜೀರಿಗೆ ಸೋಂಪು ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ ಸೊ ನೋಡ್ಕೋಬೋದು ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಈಗ ತಗೊಂಡಿರುವಂತಹ ಈ ಸ್ಪೈಸಸ್ನೆಲ್ಲ ನಾವು ಈ ಪ್ಯಾನಿಗೆ ಹಾಕ್ಕೊಳ್ಳೋಣ ಫಸ್ಟು ತುಂಬನೇ ಬೇಗ ಆಗುತ್ತೆ ಈ ಒಂದು ಸಾಂಬಾರು ಖಂಡಿತ ಇದಕ್ಕೆ ಯಾವುದೇ ರೀತಿಯಾದಂತಹ ಬೇಳೆ ಬೇಡ ಮತ್ತು ಈರುಳ್ಳಿ ಟೊಮ್ಯಾಟೊ ಕೂಡ ಬೇಡ ತುಂಬ ದಿಢೀರಾಗಿ ಒಂದು ರುಚಿಯಾದ ಸಾಂಬಾರನ್ನ ನೀವು ಮಾಡ್ಕೊಬೋದು ಟೈಮ್ ಇಲ್ಲ ಏನಾದರೂ ಮಾಡಬೇಕು ಅಂದಾಗ ಖಂಡಿತ ಇದೊಂದು ಸಲ ಟ್ರೈ ಮಾಡಿ ನಂತರ ನೋಡಿ ಈಗ ಹಸಿರು ಮೆಣಸಿನ್ಕಾಯಿ ಮತ್ತು ಇವಾಗ ಇದಕ್ಕೆ ಕರ್ಬೇವು ಕೂಡ ಹಾಕ್ಕೊಳ್ತೀನಿ ನಾನು ಇಷ್ಟು ನಾವು ಫ್ರೈ ಮಾಡೋಣ ಫಸ್ಟು ನೀಟಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಕರಿಬೇವನ್ನ ಸೇರಿಸ್ಕೊಳ್ಳೋಣ ಹಸಿ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಉಪಯೋಗಿಸಿ ಇಲ್ಲ ಅಂತಂದ್ರೆ ಒಣ್ ಇದ್ರೆ ಅದನ್ನು ಕೂಡ ಹಾಕೊಳ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಇದು ರಾಸ್ ರಾಜಸ್ಥಾನಿ ಕಡೆ ತುಂಬಾ ಮಾಡ್ತಾರೆ ಇದನ್ನು ರಾಜಸ್ಥಾನಿ ಕಡಿ ಅಂತ ಕೂಡ ಕರೀತಾರೆ ಅವರಿಗೆ ಇದು ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ಬಟ್ ನಾವು ಕೂಡ ಒಂದು ಸಲ ಈ ರೀತಿ ಮಾಡಿ ಸಾಂಬಾರನ್ನ ತಿಂದರೆ ಖಂಡಿತ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ನಮಗೂ ಕೂಡ ದಿಢೀರಾಗಿ ಮಾಡುವಂಥ ಒಂದು ಸಾಂಬಾರ್ ರೆಸಿಪಿ ಕೂಡ ಸಿಗುತ್ತೆ ಓಕೆ ಈಗ ಒಂದು ಕಪ್ ಆಗುವಷ್ಟು ಇಲ್ಲಿ ಮೊಸರು ತೊಗೊಂಡಿದ್ದೀನಿ ಸೊ ಈ ಮೊಸರನ್ನ ಇವಾಗ ನಾವು ಒಂದು ಸ್ಟೈನರಲ್ಲಿ ಹಾಕಿ ಅದನ್ನು ಸೋಸ್ಕೊಳ್ಳೋಣ ಫಸ್ಟು ನೋಡಿ ಹೀಗೆ ಅದರಲ್ಲಿ ಸ್ವಲ್ಪ ಗಂಟು ಗಂಟು ಇರುತ್ತಲ್ಲ ಸೊ ಅದೆಲ್ಲ ಹೋಗಲಿ ಅಷ್ಟೇ ನಾವು ಹೀಗೆ ಸ್ಟೇನಲ್ಲಿ ಹಾಕಿ ಅದನ್ನು ಸೋಸ್ಕೊಬೋದು ಅಥವಾ ನೀವು ಒಂದು ಬೌಲಿಗೆ ಹಾಕ್ಬಿಟ್ಟು ಅದರಲ್ಲೇ ಕೂಡ ಚೆನ್ನಾಗಿ ಬೀಟ್ ಮಾಡಿದ್ರು ಕೂಡ ನೀಟಾಗಿ ಬೀಟ್ ಆಗುತ್ತೆ ಸೊ ಇವಾಗ ಸೋಸಿರುವಂತಹ ಮೊಸರಿಗೆ ಇವಾಗ ಇದಕ್ಕೆ ಚಿಲ್ಲಿ ಪೌಡರನ್ನ ಹಾಕ್ಕೊಳ್ಳೋಣ ಖಾರದ ಪುಡಿನ ಹಾಕ್ಕೊಳ್ಳೋಣ ನಾವು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ನಾನು ಸೊ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಚಿಗೆ ನೋಡಿಕೊಂಡು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಅರಿಶಿನ ಒಂದು ಚಿಟಿಕೆಯಷ್ಟು ತುಂಬಾ ಟೇಸ್ಟಿಯಾಗಿ ಮಾಡುವಂತಹ ಒಂದು ದಿಢೀರ್ ಸಾಂಬಾರು ರೆಸಿಪಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿದ ನಂತರ ಇದಕ್ಕೆ ಮೇಯ್ನಾಗಿ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕಾಗುತ್ತೆ ತುಂಬಾ ಇಂಪಾರ್ಟೆಂಟು ಗ್ರೌಂಡ್ ಫ್ಲೋರ್ ತೊಗೊಂಡಿದ್ದೀನಿ ಅಂದರೆ ಕಡಲೆ ಹಿಟ್ಟು ನಾವು ಬೋರ್ಡ ಬಜ್ಜಿಗೆ ಉಪಯೋಗಿಸ್ತೀವಲ್ಲ ಅದೇ ಕಡಲೆ ಹಿಟ್ಟನ್ನು ಇದ್ದೀನಿ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಸೊ ಬೇಕಾದರೆ ನೀವು ಜಾಸ್ತಿ ಈ ಸಾಂಬಾರು ಮಾಡೋದಾದರೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಬೇಕಾಗುತ್ತೆ ನಿಮಗೆ ಈಗ ಮಿಕ್ಸ್ ಮಾಡಿಕೊಳ್ಳೋಣ ಫಸ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಆಗಬೇಕು ಮೇನು ಉಪ್ಪು ಹಾಗೆ ಅಚ್ಚಕಾರದ ಪುಡಿ ಹಾಕಿರೋದು ಮತ್ತು ಅರಿಶಿಣ ಹಾಗೆ ಮೊಸರು ಇಷ್ಟು ಕೂಡ ನೀಟಾಗಿ ನೋಡಿ ಇಷ್ಟು ಕ್ರೀಮಿಯಾಗಿ ಬರಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ಯಾವ ಅಳತೆಯಲ್ಲಿ ಮೊಸರು ತೊಗೊಂಡಿರ್ತೀವೋ ಆ ಮೊಸರಿನ ಅಳತೆಯಲ್ಲೇ ಆ ಕಪ್ಪಿನ ಅಳತೆಯಲ್ಲೇ ನಾವು ನಾಲ್ಕು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಬಟ್ ಒಂದೇ ಸಲ ಎಲ್ಲ ನೀರನ್ನು ಒಂದೇ ಸಲ ಹಾಕ್ಬಿಡಿ ನಾಲ್ಕು ಕಪ್ಪು ಕೂಡ ಈಗ ನಾನು ಫಸ್ಟಿಗೆ ಎರಡು ಕಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಪ್ಯಾನಿಗೆ ಹಾಕ್ಕೊಳ್ತೀವಿ ಇದನ್ನು ಸೊ ಆವಾಗ ನಾಲ್ಕು ಎರಡು ಕಪ್ಪು ಎಕ್ಸ್ಟ್ರಾ ಹಾಕ್ಕೊಳ್ಳಿ ಓಕೆ ಒಟ್ಟು ಟೋಟಲಾಗಿ ನಾಲ್ಕು ಕಪ್ ಬೇಕಾಗುತ್ತೆ ನೀರು ಈಗ ಚೆನ್ನಾಗಿ ಇದನ್ನು ಬಿಕ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿಯಾದಂತಹ ಗಂಟಿರಬಾರ್ದು ಆ ರೀತಿ ನಾವು ಬಿಕ್ಸ್ ಮಾಡ್ಕೋಬೇಕು ಓಕೆ ಈಗ ಚೆನ್ನಾಗಿ ಬಿಕ್ಸ್ ಆಗ್ತಾಯಿದೆ ಈಗ ಮಿಕ್ಸ್ ಆಗಿರೋದನ್ನ ನಾವು ಪ್ಯಾನಿಗೆ ಹಾಕ್ಕೊಳ್ಳೋಣ ಒಗ್ಗರಣೆ ಮಾಡಿದೀವಲ್ಲ ಆ ಪ್ಯಾನಿಗೆ ಇವಾಗ ಮೊಸರು ಹಾಕೊಳ್ತಾ ಇದ್ದೀನಿ ನೋಡಿ ಹೀಗೆ ಮೊಸರು ಹಾಕಿ ನಾವು ಲೋ ಫ್ಲೇಮಲ್ಲೇ ಇದನ್ನ ಫಸ್ಟ್ ಕುದಿ ಬರೋವರೆಗೂ ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು ಸಲ ಇದನ್ನ ಮಾಡಿದ್ರೆ ನೀವು ಖಂಡಿತ ಟೇಸ್ಟ್ ಅಂತೂ ಮರೆಯೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ತುಂಬ ಬೇಗ ಆಗೋಂತಹ ರಾಜಸ್ಥಾನಿ ಕಡಿ ರೆಸಿಪಿ ಇದನ್ನು ಮಾರುವಡಿಗಳು ಎಲ್ಲ ತುಂಬ ಮಾಡ್ತಾರೆ ಸೊ ಟೇಸ್ಟಂತೂ ಸಕ್ಕತ್ತಾಗಿರುತ್ತೆ ಒಂದು ಸಲ ನಿಮಗೆ ಈಗ ಸಾಂಬಾರು ಏನಾದರೂ ಮಾಡಬೇಕು ಅಂದಾಗ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್ ಓಕೆ ಈಗ ನೋಡಿ ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಇದೆ ಕುದಿ ಬಂದ ಮೇಲೆ ನೋಡಿ ಚೆನ್ನಾಗಿ ಗಟ್ಟಿಯಾಗ್ತಾ ಬರ್ತಾ ಇದೆ ಹೀಗೆ ಇದನ್ನು ಸುಮಾರು ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷದವರೆಗೂ ನೀವು ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ನೀವು ಜಾಸ್ತಿ ಕಡಲೆ ಹಿಟ್ಟನ್ನು ಉಪಯೋಗಿಸಿ ಬೇಗ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಮಾಡಿ ಮುಗಿಸಿದ್ರೆ ಖಂಡಿತ ಚೆನ್ನಾಗಿರೋದಿಲ್ಲ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷದವರೆಗೂ ನೀವು ಇದನ್ನು ನೋಡಿ ಈ ಥರ ಗಟ್ಟಿ ಇರಬೇಕು ಗಟ್ಟಿಗೆ ಬರಬೇಕು ಅದು ಮೊಸರು ಏನು ನಾವು ಮಿಕ್ಸ್ ಮಾಡಿದ್ದೀವಲ್ಲ ಆ ಮೊಸರು ತುಂಬ ಗಟ್ಟಿ ಬರಬೇಕು ನೋಡಬಹುದು ನೀವು ರೈಸ್ ಜೊತೆ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಕಸ್ಮಾತ್ ನೀವು ಪೂರಿ ಚಪಾತಿ ಜೊತೆ ಅಂತ ಅದರಲ್ಲೂ ಕೂಡ ತಿನ್ಬೋದು ಈಗ ಆಗಿದೆ ಸೊ ಅದನ್ನ ಒಂದ್ ಕಡೆ ತೆಗೆದಿಟ್ಕೊಳ್ಳೋಣ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿದೀನಿ ಒಂದು ಪ್ಯಾನಿಗೆ ಸೊ ತುಪ್ಪ ಹಾಕಿರೋ ತುಪ್ಪಕ್ಕೆ ಇವಾಗ ನಾವು ಇದಕ್ಕೆ ಜೀರಿಗೆ ಮತ್ತೆ ಸಾಸಿವೆನ ಹಾಕೊಳ್ಳೋಣ ಒಂದು ಅರ್ಧ ಅರ್ಧ ಸ್ಪೂನ್ ಆಗೋಷ್ಟು ಸೊ ಫ್ರೆಂಡ್ಸ್ ನನ್ನ ವಾಯ್ಸ್ ಸ್ವಲ್ಪ ನಿಮಗೆ ಚೆನ್ನಾಗಿ ಕೇಳಿಸ್ತಾ ಇಲ್ಲ ಅನಿಸುತ್ತೆ ಯಾಕೆಂದರೆ ಸ್ವಲ್ಪ ನನಗೆ ಕೋಲ್ಡ್ ಆಗಿಬಿಟ್ಟಿದೆ ಸೊ ಸಾರಿ ದಯವಿಟ್ಟು ಈಗ ಇದಕ್ಕೆ ಒಣ್ಮೆಣಸಿನ್ಕಾಯಿ ಒಂದು ಮೂರು ಹಾಕ್ಕೊಂಡಿದ್ದೀನಿ ಮೂರನ್ನು ಹಾಗೆ ಕರಿಬೇವು ಇಷ್ಟನ್ನು ಹಾಕಿ ನಾವು ಒಗ್ಗರಣೆ ಮಾಡಿಕೊಳ್ಳೋಣ ತುಪ್ಪದಲ್ಲೇ ಮಾಡಿ ಈ ಒಗ್ಗರಣೆ ಅಂತೂ ತುಂಬ ಚೆನ್ನಾಗಿರುತ್ತೆ ಅಕಸ್ಮಾತ್ ತುಪ್ಪ ಇಲ್ಲ ಅಂದರೆ ಪರವಾಗಿಲ್ಲ ನೀವು ಆಯಿಲ್ ಕೂಡ ಹಾಕ್ಕೊಳ್ಬೋದು ಈಗ ಇದಕ್ಕೆ ಅಚ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನ್ ಆಗೋಷ್ಟು ಅಷ್ಟೇ ಅಚ್ ಪುಡಿನ ಹಾಕಿ ಈಗ ನಾವು ರಾಜಸ್ಥಾನಿ ಕಡಿ ರೆಡಿ ಮಾಡಿದ್ದೀವಲ್ಲ ನೋಡಿ ನೀವು ಸಾಮಾನ್ಯವಾಗಿ ಮಜ್ಜಿಗೆ ಹುಳಿ ಮೊಸರು ಹುಳಿ ಎಲ್ಲ ಮಾಡಿರ್ತೀರ ಖಂಡಿತ ಒಂದು ಸಲ ಈ ರೀತಿಯಲ್ಲೂ ಒಂದು ಡಿಫ್ರೆಂಟಾಗಿರುವಂತಹ ಸಾಂಬಾರನ್ನ ಟ್ರೈ ಮಾಡಿ ಇದಕ್ಕೆ ಈರುಳ್ಳಿ ಬೇಳೆ ಟೊಮೆಟೊ ಇಲ್ಲದೆ ನಾವು ದಿಢೀರಾಗಿ ಒಂದು ರುಚಿಯಾದ ಸಾಂಬಾರಿದು ಸೊ ಖಂಡಿತ ಒಂದು ಸಲ ಟ್ರೈ ಮಾಡಿ ಈಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಸಾಕು ಇಷ್ಟು ಗಟ್ಟಿ ಇದ್ದರೆ ಸಾಕು ಈಗ ಇದನ್ನು ತೆಗೆದಿಟ್ಕೊಳ್ಳೋಣ ಯಾಕೆಂದರೆ ಜಾಸ್ತಿ ಗಟ್ಟಿ ಮಾಡಿದ್ರೆ ನಾವು ಒಂದು ಐದು ಹತ್ತು ನಿಮಿಷ ಇಟ್ಟರೆ ಸಾಕು ತುಂಬ ಬೇಗ ಹಲವತ್ತು ಥರ ಅದು ಸೊ ಹಾಗಾಗಿ ಇಷ್ಟು ತಿಳುವಿದ್ದಾಗಲೇ ನೀವು ಇಳಿಸ್ಬಿಡಿ ಈಗ ಒಗ್ಗರಣೆ ಮಾಡಿರೋಂತಹ ಒಗ್ಗರಣೆನ ಹಾಕ್ಕೊಳ್ಳೋಣ ಫಸ್ಟು ಓಕೆ ಈಗ ಹಾಕಿದ ನಂತರ ಇದನ್ನು ಮಿಕ್ಸ್ ಮಾಡಿಕೊಂಡು ನೀವು ಸರ್ವ್ ಮಾಡ್ಬೋದು ನೋಡ್ಬೋದಲ್ಲ ತುಂಬ ಈಸಿಯಾಗಿ ಮಾಡುವಂತಹ ಒಂದು ರಾಜಸ್ಥಾನಿ ಕಡಿ ರೆಸಿಪಿನ ತುಂಬ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಖಂಡಿತ ನೀವೀಗ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಯಾರೆಲ್ಲ ಇನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಬ ಬಾಯ್ ಸಿ ಯು ಟೇಕ್ ಕೇರ್